ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಇಪ್ಪತ್ತು ಸಂಖ್ಯೆ ಮೂವತ್ತು ಯಾವನು ಯಹುವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು ಕೀರ್ತನೆಗಳು ಇಪ್ಪತ್ತೈದನೇ ಅಧ್ಯಾಯ ಹನ್ನೆರಡನೇ ವಚನ ಪ್ರಿಯರೇ ಈ ಅಪಾಯಕಾರಕ ಕಾಲದಲ್ಲಿ ದೋಷವು ತನ್ನ ಅತ್ಯುನ್ನತ ವಿನಾಶಕಾರಕ ಮತ್ತು ಕಪಟಯುಕ್ತವಾದ ಸ್ವರೂಪಗಳನ್ನು ತೆಗೆದುಕೊಳ್ಳುತ್ತಿರುವಾಗ ಮತ್ತು ಅದು ತನ್ನ ಅತಿ ಕಾರ್ಯಗತ ಕಾರ್ಯಕರ್ತರನ್ನು ತಪ್ಪಾದ ಸಹೋದರ ಮತ್ತು ಸಹೋದರಿಯರನ್ನು ನಿಮ್ಮ ಮತದಲ್ಲೇ ಕಾಣುವಾಗ ಹಾಗೂ ಸತ್ಯಕ್ಕೆ ಅನುಸಾರವಾಗಿರುವುದರಿಂದ ನಿಮಗೆ ಗೊತ್ತಿರುವ ಕೆಲವೊಂದು ಕೋಮುವಾದ ಸಾಮಾಜಿಕ ಕಟ್ಟುಪಾಡುಗಳನ್ನು ಸಲ್ಲಿಸುವ ಸಂದರ್ಭಗಳಲ್ಲಿ ಒಂದು ಕಾಲದಲ್ಲಿ ದೇವರ ಆಲಯಕ್ಕೆ ಹೋಗುವಾಗ ಇಂಥವರೊಡನೆಯೇ ಮೃದುವಾದ ಸಂಭಾಷಣೆಯನ್ನು ಹೊಂದಿದ್ದೀರಿ ಹೌದು ಇಂತಹ ಸಂದರ್ಭಗಳಲ್ಲಿ ನೀವಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರಿ ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸಿ ಎಂಬ ಪೋಸ್ತಲ ಪೌಲರ ಬುದ್ಧಿಮಾತು ನಮ್ಮನ್ನು ಒತ್ತಾಯಪಡಿಸುತ್ತದೆ ಯಾಕೆಂದರೆ ಯೋಹಾನ ಆರನೇ ಅಧ್ಯಾಯ ನಲವತ್ತೈದನೇ ವಚನ ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗುವರು ಎಂದು ಬರೆಯಲ್ಪಟ್ಟಿದೆ ಆಮೇನ್